ಮಾಡಿದಿರಾ ಅಂತ ಕೇಳ್ತೀನಿ. ಯಾವುದು? ನೀವು ಬಂಗಿ ಹೊಡೆದಿದ್ದೀರಾ? ಬಂಗಿ ಇಲ್ಲ, ಶಿವ ಬಂಗಿ ಹೊಡಿತಾರೆ ನಿಜನಾ? ಅವಾಗ ನಿಕೋಟಿನ್ ಇರ್ಲಿಲ್ವಲ್ಲ ಶಿವನ ಕಾಲದಲ್ಲಿ. ಇವಾಗ ನೀವೆಲ್ಲ ಬಂಗಿ ಹೊಡಿತೀರಲ್ಲ, ಅದೆಲ್ಲ ಮಾದಕ ದ್ರವ್ಯ. ಶಿವನ ಕಾಲದಲ್ಲಿ ಏನು ಭಾಂಗ್ ಅಂತಿತ್ತು ಒಂದು ಗಿಡ, ಅದು ಶಿವ ಹೊಡೆದಿರ್ಲಿಲ್ಲ. ಶಿವ ಯಾವತ್ತೂ ಭಾಂಗ್ ಅಂತ ಹೊಡೆದಿರ್ಲಿಲ್ಲ. ಶಿವ ನೋಡು, ಆಯುರ್ವೇದದಲ್ಲಿ ಧೂಮ್ರಪಾನ ಅಂತ ಒಂದು ವಿದ್ಯೆ ಇದೆ. ಅಂದ್ರೆ ರಕ್ತ ಮೋಕ್ಷಣ, ವಮನ, ವಿರೇಚನ, ಬಸ್ತಿ, ರಕ್ತ ಮೋಕ್ಷಣ, ಇವೆಲ್ಲ ಆಯುರ್ವೇದದಲ್ಲಿ ವಿಧಾನಗಳು. ಇದರಲ್ಲಿ ಧೂಮ್ರಪಾನ ಅಂತ ಕೂಡ ಒಂದು ವಿಧಾನ ಇದೆ. ನಾ ಇಷ್ಟು ಅವಾಗಲೇ ಥ್ರೋಟ್ ಎಷ್ಟು ಇಂಪಾರ್ಟೆಂಟ್ ಅಂತ ಹೇಳಿದೆ. ಥ್ರೋಟ್ ಏನಂದ್ರೆ ಪ್ರತಿ ಸಲ ಊಟ ನೀರು ಎಲ್ಲ ಹೋದಾಗ ಡ್ರೈ ಅಪ್ ಆಗೋಬೇಕು ಸ್ವಲ್ಪ. ಯಾವಾಗ್ಲೂ ಅದು ಅನೇಕ ಕಚ್ಕೊಂಡಿರುತ್ತೆ. ಆ ಹೊಗೆನ ಒಳಗಡೆ ತಗೊಂಡು ಎಲ್ಲ ಸ್ವಲ್ಪ ಎಲ್ಲ ಕ್ಲೀನ್ ಮಾಡೋದು. ಇವಾಗ ನೀವು ಒಮೇಸ್ ಡಿ ಅಂತ ಒಂದು ಮಾತ್ರೆ ತಗೋತೀರಿ. ಒಮೇಸ್ ಅಂದ್ರೆ ಅಸಿಡಿಟಿಗೆ, ಡಿ ಅಂದ್ರೆ ಏನಂದ್ರೆ ಆ ಒಳಗಡೆ ಇರೋ ಕೊಳೆ ಆಚೆ ದುರ್ಗಂಧವಾಗಿ ಬರ್ತಾ ಇರುತ್ತೆ ಬಾಯಿಗೆ, ಅದು ಬರದಂಗ್ ಮಾಡೋದಕ್ಕೆ. ಅದು ಧೂಮ್ರಪಾನ ತಗೊಂಡಾಗ ಏನಾಗ್ತಿತ್ತು, ಯೂಸಫ್ ಯೂಸೆಲ್ಲ ತುಂಬಾ ಇದೆಲ್ಲ ಕ್ಲೀನ್ ಆಗೋದು. ಅದಕ್ಕೆ ಧೂಮ್ರಪಾನ ಮಾಡೋರು. ಆ ಧೂಮ್ರಪಾನಕ್ಕೆ ಏನ್ ಮಾಡಿದ್ರು, ಇವಾಗ ಡ್ರಿಂಕ್ಸ್ ಇದೆ, ನೀರು ಕುಡಿತಿದ್ದ ಶಿವ, ಹಾಗಂತ ನೀವು ನೀರು ಕುಡಿದ್ರೆ ಆ ಧೂಮ್ರಪಾನದಲ್ಲಿ ನಿಕೋಟಿನ್ ಹಾಕಿದ್ರು. ನಿಕೋಟಿನ್ ಹಾಕಿ ಅದು ಮಾದಕ ಮಾಡಿದ್ರು, ಅದು ಕ್ಯಾನ್ಸರಸ್ ಅಂತ ಹೇಳಿದ್ರು. ಅದು ಕ್ಯಾನ್ಸರ್ ಅಂತ ಹೇಳಿದ್ರೆ ಶಿವ ಯಾಕೆ ಕುಡಿತಾನೆ? ಬಂಗಿ ಬಂಗಿ ಅಂದ್ರೆ ಅವಾಗ ಒಂದು ಧೂಮ್ರಪಾನ ಜಾಸ್ತಿ ಆದ್ರೆ ನೋಡಿ, ಶಿವ ಅಂದ್ರೆ ಒಬ್ಬ ಮಧ್ಯ, ಅವನಿಗೆ ದಕ್ಷಿಣದಿಂದ ಕೆಲವರು ಪೂಜೆ ಮಾಡ್ತಾರೆ, ಎಡ ಅಂದ್ರೆ ವಾಮದಿಂದ ಕೆಲವರು ಪೂಜೆ ಮಾಡ್ತಾರೆ. ದಕ್ಷಿಣದಿಂದ ಪೂಜೆ ಮಾಡೋರು ಸಾತ್ವಿಕವಾಗಿ ಇದು ಒಳ್ಳೇದು ಇದು ಕೆಟ್ಟದ್ದು ಯಾರಿಗೂ ಹರ್ಟ್ ಮಾಡಬಾರ್ದು ಅಂತ ಪೂಜೆ ಮಾಡ್ತಾರೆ. ವಾಮದಿಂದ ಪೂಜೆ ಮಾಡೋರು ಪಂಚ ಮಕಾರಗಳಲ್ಲಿ ಪೂಜೆ ಮಾಡ್ತಾರೆ. ಪಂಚ ಮಕಾರಗಳು ಅಂದ್ರೆ ಮಧ್ಯ, ಮಾಂಸ, ಮೀನ, ಮೈಥುನ, ಮುದ್ರ ಅಂತ. ಮಧ್ಯ ಅಂದ್ರೆ ಇದು ನೀರಿನ ಜೊತೆ ಮಾದಕವಾಗಿ ಇರೋದು. ಯಾರು ಕೇಳೋರಿಲ್ಲ, ಹೇಳೋರಿಲ್ಲ, ಬೆಳೆ ಬೆಳೆಯೋಂಗಿಲ್ಲ, ರೈತನ ತರ ದುಡಿಯೋಂಗಿಲ್ಲ ಅವನಿಗೇನಕ್ಕೆ, ಅವನದು ಅವನದು ಅದು ಪಾತ. ಅವನಿಗೆ ಬರೀ ಏನಂದ್ರೆ ಹಿಮಾಲಯದಲ್ಲಿ ಏನ್ ಸಿಕ್ಕಿದ್ರೆ ಅದು ತಿನ್ಕೊಂಡು, ಏನ್ ಸಿಕ್ಕಿದ್ರೆ ಅದು ಇಟ್ಕೊಂಡು, ಅವನು ತನ್ನ ಫಲ ಜಗತ್ತಿನ ಫಲವನ್ನ ತಾನು ಅನುಭವಿಸಿಕೊಂಡು ಹೋಗೋದು. ಇಲ್ಲಿ ಫಲ ತೆಗಿಯೋದಲ್ವಾ ದಕ್ಷಿಣ. ಇವರು ಪೂಜೆ ಮಾಡೋ ರೀತಿ ಬೇರೆ. ಅವನು ಮಧ್ಯ, ಮಾಂಸ ಅಂದ್ರೆ ಏನ್ ಗೊತ್ತಾ, ಸತ್ತ ಪ್ರಾಣಿಗಳನ್ನ, ಬದುಕಿರೋ ಪ್ರಾಣಿಗಳನ್ನಲ್ಲ, ಸತ್ತ ಪ್ರಾಣಿಗಳು. ಕೊಳಿತವಾಗಿರ್ಲಿ, ನಾಯಿ ಸತ್ತಾದ ಕೆಟ್ಟ ವಾಸನೆ ಬರುತ್ತೆ, ಅವ್ರ ನಾಯಿ ಸತ್ತು ಆ ವಾಸನೆ ಬರೋದನ್ನ ತಿಂತಾರೆ. ಅಂದ್ರೆ ನಮಗೆ ಜೀವನದಲ್ಲಿ ಅಸಹ್ಯ ಇಲ್ಲ ಅಂತ. ಮಾಂಸ ಆಯ್ತು. ಮೀನ ಅಂದ್ರೆ ಮೀನು, ಮತ್ತೆ ಮೀನ ಅಂದ್ರೆ ಜಲಚರಗಳನ್ನ ಸತ್ತವನ್ನ ತಿನ್ನೋದು. ಮೈಥುನ ಅಂದ್ರೆ ಅವರು ಶವಗಳ ಜೊತೆ ಸ್ಪರ್ಶ ಮಾಡೋದು, ಬದುಕಿರೋರ ಜೊತೆ ಅಲ್ಲ, ಶವಗಳ ಜೊತೆ. ಮುದ್ರ ಅಂದ್ರೆ ಈ ಮುದ್ರೆಗಳು, ಅನೇಕ ಮುದ್ರೆಗಳನ್ನು ಮಾಡಿಕೊಂಡು ಶಿವನನ್ನ ಮೆಚ್ಚಿಸೋದು. ಹಾಗಂತ ಶಿವ ಅದು ಮಾಡಿದಾನೆ ಅಂತಲ್ಲ. ಇವರೆಲ್ಲ ಶಿವನನ್ನ ಮೆಚ್ಚಿಸಲು ಅವ್ರು ಏನ್ ಸಿಕ್ಕಿದ್ರೆ ಅದು ಮಾಡ್ತಾ ಇರ್ತಾರೆ. ಅವ್ರು ದಿನನಿತ್ಯ ಅವ್ರ ತರ ಬದುಕಬೇಕು ಅಂದ್ರೆ ಆಗುತ್ತೆ? ನಾವು ಒಂದೊಂದು ಮನೆ ಮುಂದೆ 60-60 ನಾಯಿಗಳು ಸಾಕಿರ್ತಾರೆ. ಅವ್ರು ದಿನ ಕೆಂಪು ನಾಯಿಯ ಹೊಲಸನ್ನ ಒಂದ್ ದಿವಸ ಬೆಳಗ್ಗೆ ಉಪಹಾರ ಮಾಡ್ತಾರೆ, ಬಿಳಿ ನಾಯಿಯ ಹೊಲಸನ್ನ ಒಂದ್ ದಿವಸ ಉಪಹಾರ ಮಾಡ್ತಾರೆ. ನೀವೆಲ್ಲ ಊಹೆ ಮಾಡ್ಕೊಳಕ್ ಆಗಲ್ಲ ಅವ್ರ ಸಾಧನೆಗಳು. ಯಾಕೆ ನಾಯಿ ಅಂತ ನೀವು ಕೇಳ್ಬೋದು. ನಾಯಿ ಮತ್ತು ಹಂದಿ, ಹಂದಿಗಿಂತ ಜಾಸ್ತಿ ನಾಯಿ, ಜಗತ್ತಿನ ಎಲ್ಲ ಜೀವರಾಶಿಗಳ ಹೊಲಸನ್ನು ತಿನ್ನುತ್ತೆ, ಅಂದ್ರೆ ಎಮೆದ್ಯವನ್ನು ತಿನ್ನುತ್ತೆ. ಅಂತಹ ನಾಯಿಯ ಎಮೆದ್ಯ ಅಂದ್ರೆ ಇನ್ನು ಹೈ ಫಿಲ್ಟರ್ಡ್ ಪ್ರಾಡಕ್ಟ್ ಅದು, ಅದನ್ನು ಇವರು ತಿಂತಾರೆ. ಹಂಗೆ ಅವ್ರಿಗೆ ನಾವು ಕಂಪೇರ್ ಮಾಡ್ಕೊಳಕಾಗತ್ತ? ನೀವು ಒಂದ್ ವೇಳೆ ಆ ಧೂಮ್ರಪಾನ ಅಂದ್ರೆ ಬಂಗಿ ಸೇರ್ಬೇಕು ಅಂದ್ರೆ ನೀವು ಅವ್ರ ತರ ನಾಯಿ ಹೊಲಸನ್ನು ತಿನ್ನುತ್ತೆ. ಅವ್ರದ್ದು ಕೆಲವು ಮಾತ್ರ ನಾವು ಅನ್ವಯಿಸ್ಕೊಂಡ್ರೆ, ಇನ್ನು ಕೆಲವರು ಅನ್ವಯಿಸ್ಕೊಳ್ಳದೇ ಇದ್ರೆ ತಪ್ಪಾಗುತ್ತೆ. ಒಂದು ಮಾಡೋರಿಗೆ ಎಲ್ಲ ಅಧಿಕಾರಿಗಳು ಸೋಷಿಯಲ್ ಮೀಡಿಯಾದಲ್ಲಿ ಅದೇ ಹೇಳ್ತಿರ್ತಾರೆ, ಶಿವ ಬಂಗಿ ಹೊಡಿತಿದ್ದೆ. ಶಿವನ ಕಾಲದಲ್ಲಿ ಬಂಗಿಯ ಕಾನ್ಸೆಪ್ಟ್ ಇರಲಿಲ್ಲ. ಆಕ್ಚುಲಿ ಆತ ಜಗತ್ತಿನ ಆರಂಭ, ಪ್ರಕೃತಿ ಅತ್ಯಂತ ಪರಿಶುದ್ಧ. ಯಾವ ಸ್ವಿಟ್ಜರ್ಲ್ಯಾಂಡ್ ಅಲ್ಲಿ ತರ ಇವತ್ತು ಕುಕ್ಕೆ ಸುಬ್ರಹ್ಮಣ್ಯದಲ್ಲಿರುವ ಪ್ರಕೃತಿ, ನಮ್ಮ ಊಟಿಯಲ್ಲಿರುವ ಪ್ರಕೃತಿ ಇದೆಯಲ್ಲ, ಅದರ ಲಕ್ಷಾಂತರ ಪಟ್ಟು ಶುದ್ಧವಾದ ಗಾಳಿ ಇದ್ದಾಗ ಶಿವನಿಗೆ ಯಾಕೋ ಬಂಗಿ? ಅದು ಸುಳ್ಳು ಕಣ. ಅವನು ಏನಾಯ್ತು, ಶಿವ ದಕ್ಷಿಣ ದಾಕ್ಷಾಯಿಣಿ ಈ ಆತ್ಮಾರ್ಪಣೆಯ ನಂತರ ಪಾರ್ವತಿ ಸಿಗೋವರೆಗೂ ವಿಚಿತ್ರವಾಗಿ ಆಡ್ತಾ ಇದ್ದ. ವಿಚಿತ್ರವಾಗಿ ಆಡೋದಂದ್ರೆ ಈ ಅಘೋರಿಗಳು ಹೆಂಗ್ ಆಡ್ತಾರೆ, ಸಂಸಾರ ಇಲ್ಲದ ಒಂಥರ ಆಡ್ತಿದ್ದ. ಆ ಫೇಸ್ ಆಫ್ ಶಿವನ ಇವರು ಫಾಲೋ ಮಾಡಿದ್ರು. ಅರ್ಥ ಆಯ್ತಾ? ಮೊದಲು ಈ ಅಮೆರಿಕಾದಲ್ಲಿ ಫಸ್ಟ್ ವೀಡ್ ಅಂತ ಕರಿತಿದ್ದು, ವೀಡು ಇಂಡಿಯಾದಲ್ಲೂ ಇತ್ತು ಅಮೆರಿಕಾದಲ್ಲೂ ಇತ್ತು. ಅದಾದ್ಮೇಲೆ ಅದು ಆರೋಗ್ಯಕ್ಕೆ ಹಾನಿಕರ ಅನ್ಬಿಟ್ಟು ಬ್ಯಾನ್ ಮಾಡಿಸಿದ್ರು.
ಬ್ರಿಟಿಷ್ ಟೈಮ್ ಅಲ್ಲಿ ಬ್ಯಾನ್ ಮಾಡಿಸಿದ್ರು, ಇಂಡಿಯಾದಲ್ಲೂ ಮಾಡಿಸಿದ್ರು, ಅಮೆರಿಕಾದಲ್ಲೂ ಮಾಡಿಸಿದ್ರು. ಬಟ್ ಈಗ ಅಮೆರಿಕಾದಲ್ಲಿ ಅದು ವೈದ್ಯ ಇದರಿಂದ ಒಳ್ಳೇದು ಅಂತ. ನೋಡ, ಈ ಜಗತ್ತಿನಲ್ಲಿ ಗಿಡ ಮರಗಳಿಂದ ಆಗಿರೋದೆಲ್ಲ ಒಳ್ಳೇದೇ, ಅದು ಅನ್ಡೌಟೆಡ್ಲಿ. ಗಿಡ ಮರಗಳಿಂದ ಔಷಧಿಗೆ ಪುಷ್ಣಾಮಿ ಚೌಷಧಿಗೆ ಸರ್ವ ಸೋಮೋ ಭೂತ್ವ ರಸಾತ್ಮಕ. ಈ ಯಾವ ಎಲೆಗಳಿದೆಯೋ, ಏನು ಗಿಡ ಮರಗಳಿದೆಯೋ ಅದರಿಂದ ಆಗಿದ್ದೆಲ್ಲ ಒಳ್ಳೇದೇ. ತಾಡಿ ಮರದಲ್ಲಿ ಸಿಗುವಂತ ಕಲ್ಲು ಒಳ್ಳೇದೇ ಅದು. ಅದೇ ನೀನು ವಿಸ್ಕಿ ಅವೆಲ್ಲ ಇರುತ್ತಲ್ಲ, ಅವೇನು ಹೆಸರುಗಳು, ಅವೆಲ್ಲ ಆರ್ಟಿಫಿಷಿಯಾಲಿಟಿ ಇರುತ್ತೆ, ಅದು ಕೆಟ್ಟದ್ದು. ಆದ್ರೆ ಒಳ್ಳೇದ ಕೆಟ್ಟದ ಯಾವುದೇ ಆಗ್ಲಿ, ಕಾಫಿ ಒಳ್ಳೇದಪ್ಪ. ಅತಿ ಜಾಸ್ತಿ ಕೇಳಿದ್ರೆ ಕೆಟ್ಟದ್ದು, ಕಾಫಿ ಕುಡಿಯೋರ್ಗೂ ಕ್ಯಾನ್ಸರ್ ಬರುತ್ತೆ. ಯಾವುದೇ ಆಗ್ಲಿ ಮಿತಿ ಮೀರಿ ಮಾಡಿದಾಗ ಅದು ಕೆಟ್ಟದಾಗುತ್ತೆ. ಹಾಗಂತ ಮಿತದಲ್ಲೆಲ್ಲ ಮಾಡಬಹುದಾದ್ರೆ ಬೇಡ. ಯಾಕಂದ್ರೆ ಕೆಲವು ಮಾದಕ ದ್ರವ್ಯಗಳು ಏನಾಗುತ್ತೆ, ಶುರು ಆದ್ರೆ ಮಿತಿ ಮೀರಿ ಮಾಡೋಂಗ್ ಮಾಡುತ್ತೆ, ಅದ್ರ ಬಲೆಗೆ ಸಿಕ್ಕಾಕೋಬಾರ್ದು. ವೀಡ್ ಕೆಟ್ಟದ್ದು, ಅದು ಒಳ್ಳೇದೇ. ಸೈಂಟಿಸ್ಟ್ ಒಂದ್ ಕಾಲದಲ್ಲಿ ಸೈಂಟಿಸ್ಟ್ 1983 ಅಲ್ಲಿ ಒಂದು ರೂಲ್ ತಂದ್ರು, ತಾಯಿಯ ಹಾಲು ಹುಟ್ಟಿದ ತಕ್ಷಣ ಮಗು ಕುಡಿಸಿದ್ರೆ ಅನಾರೋಗ್ಯ ಬರುತ್ತೆ ಅಂತ. ಅವ್ರ ಪಾಪ ಜುನ್ನು ಹಾಲು ಅದೇ ಇಂಪಾರ್ಟೆಂಟ್ ಮಗುಗೆ ಆರೋಗ್ಯಕ್ಕೆ, ಅದೇ ಕೊಡದಂಗೆ 3 ದಿವಸ ಪಾಪ ಮಗುಗೆ ಹೊರಗಡೆ ಹಾಲು ಕುಡಿಸೋರು. ಮತ್ತೆ ಬಂತು ಜಗತ್ತಿನಲ್ಲಿ ಅತ್ಯಂತ ಶ್ರೇಷ್ಠವಾದದ್ದು ಹುಟ್ಟಿದ ತಕ್ಷಣ ಸಿಗೋ ಹಾಲು ಅಂತ. ಅದಕ್ಕೆ 1980 ಇಂದ 1990 ವರೆಗೂ ಹುಟ್ಟಿರೋ ಮಕ್ಕಳು ತುಂಬಾ ಕಳ್ಕೊಂಡಿದ್ದಾರೆ. ಅವ್ರಿಗೆ ತಾಯಿ ಹಾಲು ಕೊಡದಂಗೆ ಈ ವಿಜ್ಞಾನಿಗಳು ಪುಕಾರ. ಅದೇ ವಿಜ್ಞಾನಿಗಳು ಅದೇ ಶ್ರೇಷ್ಠ ಅಂತ ಮತ್ತೆ ಹೇಳಿದ್ರು. ಇಂಥವೆಲ್ಲ ಹೇಳ್ತಾ ಇರ್ತಾರ, ವೀಡ್ ಕೆಟ್ಟದ್ದು ಅಂತಾರೆ, ವೀಡ್ ಒಳ್ಳೇದು ಅಂತಾರೆ. ಇನ್ ಸ್ವಲ್ಪ ದಿವಸಕ್ಕೆ ಸಿಗರೆಟ್ ಪ್ಯಾಕ್ ಮೇಲೆ ಇಟ್ ಈಸ್ ವೆರಿ ಹೆಲ್ದಿಯೆಸ್ಟ್ ಸ್ಮೋಕ್ ಆನ್ ದ ವರ್ಲ್ಡ್ ಅಂತ ಹಾಕ್ಬಿಟ್ರು, ಆಶ್ಚರ್ಯ ಇಲ್ಲ. ಅವರು ಈ ರಿಸರ್ಚ್ಡ್ ಕ್ಯಾನ್ಸರ್ ಬರೋದು ಸಿಗರೆಟ್ ಇಂದ ಅಲ್ಲ ಅಂತ ಹೇಳ್ಬಿಟ್ರು, ಆಶ್ಚರ್ಯ ಇಲ್ಲ.